ಹಲವಾರು ವರ್ಷಗಳಿಂದ ಸಮಾಜಮುಖಿ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಿದ್ದಂಥ ಅಹಿಂಸಾ ಹೋರಾಟಗಾರ ನಟ ಚೇತನ್ ಅವರಿಗೆ ಇವತ್ತು ನಮ್ಮ ದೇಶದಲ್ಲಿ ಅಭದ್ರತೆ ಕಾಡ್ತಿದೆ ಅನ್ನೋ ಮಾತನ್ನು ಹೇಳ್ತಿದ್ರೆ ಅದ್ರ ಬಗ್ಗೆ ಮತ್ತೊಂದಷ್ಟು ಮಾಹಿತಿಯನ್ನು ಕೂಡ ಕೇಳೋಣ ಏನು ಹೇಳ್ತೀರಂತ ಸರ್ ತಾವು ಸಾಕಷ್ಟು ಹೋರಾಟಗಳನ್ನು ಕೂಡ ಮಾಡ್ಕೊಂಡು ಬಂದಿದ್ವಿ ರಂಗಭೂಮಿಯಲ್ಲಿ ಇದ್ದರೂ ಕೂಡ ಇದ್ರಿ ಮತ್ತು ಚಲನಚಿತ್ರದಲ್ಲೂ ಕೂಡ ನಟನೆ ಮಾಡಿದ್ರಿ ಯಾಕೆ ಇವತ್ತು ನಿಮಗೆ ಈ ರೀತಿಯಾಗಿ ಅಭದ್ರ ಅಭದ್ರತೆ ಕಾಡ್ತಿದೆ ಅಂತ ನಮ್ಮ ಸಿದ್ಧಾಂತ ಸಮಾನತೆಗೋಸ್ಕರ ನಿಂತಿರೋದು ನಮ್ಮ ಕೆಲಸಗಳು ಸಮಾಜ ಸೇವೆ ಹೋರಾಟಗಳು ಎಲ್ಲ ಶೋಷಿತ ವರ್ಗ ಬಲಹೀನರು ಮನೆಯಿಲ್ಲದೆ ಇರೋರು ಶಿಕ್ಷಣದ ವಂಚಿತರು ಬಡವರು ಕಾರ್ಮಿಕರು ಮಹಿಳೆಯರು ದಲಿತರು ಆದಿವಾಸಿ ಇಂಥವ್ರ ಪರವಾಗಿ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಅದು ಆ ಹೋರಾಟಗಳು ಸಾಕಷ್ಟು ಯಶಸ್ಸು ಆಗಿದ್ದಾವೆ ಆದರೆ ಯಾವಾಗ ನಮ್ಮ ವಿಚಾರಗಳನ್ನ ನಮ್ಮ ಸಮ ಸಮಾಜದ ಕನಸನ್ನು ನಮ್ಮ ಹೋರಾಟಗಳನ್ನ ವಿಚಾರಗಳ ಮುಖಾಂತರ ಸೋಲ್ಸೋಕ್ಕಾಗಲ್ವೋ ಈ ವ್ಯವಸ್ಥೆ ವ್ಯವಸ್ಥಿತ ಶಕ್ತಿಗಳು ಹೋಮ್ ಮಿನಿಸ್ಟ್ರಿ ಮುಖಾಂತರ ನನ್ನ ಮೇಲೆ ಇಲ್ದ ಇಲ್ಲ ಸಲದೇ ಇರೋ ಆರೋಪಗಳು ಮಾಡಿ ನನ್ನ ಮೇಲೆ ಎರಡೆರಡು ಸಲಿ ಜೈಲಿಗೆ ಕಳಿಸಿ ಮತ್ತು ಫ್ಯಾಬ್ರಿಕೇಟ್ ಮಾಡಿ ಉದ್ದೇಶಪೂರ್ವಕವಾಗಿ ಒಂದು ಪಿತೂರಿ ಮಾಡಿ ಇವಾಗ ನನ್ನ ನಿನ್ನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ದಿನ ನನ್ನ ವೀಸಾ ಅಂದರೆ ನಾನು ಓ ಸಿ ಐ ಸಿಟಿಸನ್ಶಿಪ್ ಆಫ್ ಇಂಡಿಯಾ ಅಂದರೆ ಏನು ನಾನು ಈ ದೇಶದಲ್ಲಿ ಇರೋ ಹಕ್ಕನ್ನು ರದ್ದು ಮಾಡಿದ್ದಾರೆ ಸೊ ನನಗೆ ಇದು ಇವತ್ತು ನಿನ್ನೆ ಅನ್ನೋಕ್ಕಿಂತ ನಮ್ಮ ಹೋರಾಟದ ಪಯಣ ಇವರಿಗೆ ಇವರ ಒಂದು ಅಸಮಾನತೆ ಮತ್ತು ಕೋಮದ್ವೇಷ ಅಥವಾ ಯಾವುದೇ ಯಥಾಸ್ಥಿತಿ ವಾದಕ್ಕೆ ನಮ್ಮ ಸಿದ್ಧಾಂತ ಒಂದು ಥ್ರೆಟ್ಟು ನಮ್ಮ ಸಿದ್ಧಾಂತ ಒಂದು ಪರಿವರ್ತನೆ ಅನ್ನೋ ಜನರಿಗೆ ರೀಚ್ ಆಗ್ತಾ ಇದೆ ಜನರಿಗೆ ನಮ್ಮ ವಿಚಾರಗಳು ಭಾಳ ಒಂದು ನಿಜವಾಗ ಸಮಾಜಮುಖಿ ಇದೆ ಅಂತ ಒಂದು ನಂಬಿಕೆ ಬರ್ತಾಯಿದೆ ಇದು ಇಷ್ಟ ಇಲ್ಲ ಈ ವ್ಯವಸ್ಥಿತ ಶಕ್ತಿಗಳಿಗೆ ಈ ವ್ಯವಸ್ಥಿತ ವ್ಯವಸ್ಥಿತ ಶಕ್ತಿಗಳು ಹೋಮ್ ಮಿನಿಸ್ಟ್ರಿಯಿಂದ ಹಿಡಿದು ಮತ್ತು ಹಿಂದುತ್ವ ಲಾಬೀಸ್ಗಳಾಗಿರ್ಬೋದು ಜಾತಿ ಲಾಬಿ ಕೆಲವು ಮಾಡಿರ್ಬೋದು ಎಲ್ಲ ಅನೇಕರು ಕೇಸಾಗಿದೆ ಮತ್ತು ಪೊಲೀಸು ಸುವ ಹಾಕಿದ್ದಾರೆ ಏನೋ ಸುಳ್ಳು ಸುಳ್ಳು ವೈಲೇಷನ್ ಮಾಡಿಕೊಂಡು ಸೊ ಈ ಸರ್ಕಾರಗಳು ಏನಾಗ್ಬಿಟ್ಟಿದೆ ಅಂದರೆ ಅವರಿಗೆ ಯಾವ ಒಂದು ಒಂದು ಭಯದ ವಾತಾವರಣ ಕಲ್ಪಿಸಬೇಕು ನಮ್ಮ ಹಾಗೆ ಲಕ್ಷಾಂತರ ಜನ ಯುವಕರು ಸಮಾನತೆಗೋಸ್ಕರ ನಿಂತಿರೋ ಯುವಕರಿದ್ದಾರೆ ನಮಗೆ ಒಂದು ಉತ್ತಮ ಕರ್ನಾಟಕ ಬೇಕು ಅಂತ ಯುವಕರಿದ್ದಾರೆ ಅವ್ರನ್ನ ಬಾಯಿ ಮುಚ್ಚಿಸಬೇಕು ಒಂದು ಹೆದರಿಕೆಯ ವಾತಾವರಣದಲ್ಲಿರಬೇಕು ಅನ್ನೋ ರೀತಿಯಲ್ಲಿ ನನ್ನನ್ನು ಈ ರೀತಿ ನನ್ನ ವೀಸಾ ಸ್ಟ್ಯಾಟಸ್ಸು ನನ್ನ ಇಲ್ಲಿ ಭಾರತದಲ್ಲಿ ಕರ್ನಾಟಕದಲ್ಲಿ ಇರೋ ಹಕ್ಕನ್ನು ರದ್ದು ಮಾಡಿದ್ದಾರೆ ಇದು ಖಂಡಿತ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದವರೆಲ್ಲ ನಮ್ಮ ಜನನೇ ನಮ್ಮ ವಿಚಾರದಲ್ಲಿ ಅವ್ರು ವಾಗ್ವಾದ ಮಾಡ್ತಾರೆ ಅಂದಾಗ ಅವರು ವ್ಯವಸ್ಥೆಯನ್ನ ಉದ್ದೇಶಪೂರ್ವಕವಾಗಿ ಪಿತು ಯೋಜಿತ ಪಿತೂರಿ ಮಾಡ್ತಾರೆ ಅನ್ನೋದು ನನಗೆ ಖಂಡಿತ ಒಂದು ನೋವಾಗಿದೆ ಮತ್ತು ನನಗೆ ಒಂದು ರೀತಿ ಆಶ್ಚರ್ಯನೂ ಆಗಿದೆ ಸರ್ ಈಗ ನಿಮ್ಮ ಮೇಲೆ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಅಂತ ಹೇಳ್ಬಿಟ್ಟು ಕೇಂದ್ರ ಗೃಹ ಇಲಾಖೆ ಇವತ್ತು ನಿಮಗೆ ನೋಟಿಸ್ ಕೊಟ್ಟಿದೆ ಆ ರೀತಿಯಾದಂಥ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಏನು ಮಾಡಿದರೆ ನೀವು ನಾನು ಮಾಡಿ ಯಾವತ್ತೂ ಒಂದು ಕೂಡ ದೇಶ ವಿರೋಧಿ ಚಟುವಟಿಕೆ ಮಾಡಿಲ್ಲ ಮಾಡೋ ಪ್ರಶ್ನೆನೇ ಬರೋಲ್ಲ ನಾವೇನು ಮಾಡಿದ್ದೀವಿ ಅಂದರೆ ಸಂವಿಧಾನದ ಪೀಠಿಕೆ ಏನು ನಿನ್ನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ನಮ್ಮದು ಕೂಡ ಅಂಬೇಡ್ಕರ್ ವಾದ ಪಿರಿಯಾರವಾದ ಬಸವವಾದ ಕುವೆಂಪುವಾದ ವಾದ ತಕ್ಕಂತೆ ನಾವು ಮಾಡಿರೋ ಕೆಲಸಗಳು ನೋಡಿದ್ರೆ ಸಂವಿಧಾನದ ಪೀಠಿಕೆಯನ್ನೆಲ್ಲ ಯಾರು ಎತ್ತಿಡಿತಾ ಇದ್ದಾರೆ ಅಂದರೆ ನಮ್ಮ ಹಾಗಿರೋ ಸಮಾನತಾವಾದಿಗಳು ಯಾವ ರಾಜಕೀಯ ಪಕ್ಷ ಎತ್ತಿಡಿತಾ ಇಲ್ಲ ಆದರೆ ಈ ರಾಜಕೀಯ ಪಕ್ಷಗಳು ಸುಳ್ಳು ಸುಳ್ ಮೇಲೆ ಹೇಳಿ ಒಂದು ಸುಮ್ಮನೆ ಕಾರಣಗಳು ಹೇಳಿ ಫ್ಯಾಬ್ರಿಕೇಟ್ ಮಾಡಿ ಒಂದು ಸುಮ್ಮನೆ ಸೃಷ್ಟಿ ಮಾಡಿ ಅವರು ದೇಶ ವಿರೋಧಿ ಚಟುವಟಿಕೆ ಅಂತಲೇ ದೇಶ ವಿರೋಧಿ ಮಾಡೋ ಪ್ರಶ್ನೆನೇ ಇಲ್ಲ ನಾವು ದೇಶ ಪರವಾಗಿರೋದು ದೇಶ ವಿರೋಧಿಗಳು ಮಾಡ್ತಿರೋದು ಈ ರಾಜಕೀಯ ಪಕ್ಷಗಳು ಮತ್ತು ಈ ವ್ಯವಸ್ಥಿತ ಶಕ್ತಿಗಳು ಅವರ ಲಾಭಕ್ಕೋಸ್ಕರ ಅವರು ದೇಶ ವಿರೋಧಿ ಮಾಡ್ತಾ ಇದ್ದಾರೆ ಮತ್ತು ನಾವು ಎತ್ತಿ ಎತ್ತಿಡಿತಾ ಇದ್ದೀವಿ ನಾವು ಯಾವ ಕೇಸು ನನ್ನ ಮೇಲೆ ಕನ್ವಿಕ್ಷನ್ ಬಂದಿಲ್ಲ ಅನೇಕ ಕೇಸ್ಗಳ ಮೇಲೆ ಅವರೇನು ಸುಳ್ಳು ಸುಳ್ಳು ಹಾಕಿರೋ ಕೇಸು ಜೇಲ್ ಬಂಧಿಸಿರೋದು ಎಷ್ಟೋ ಸ್ಟೇ ತಡೆಯಾಗೇ ಬಂದಿದೆ ಕೆಲವು ಬೀಫ್ ಬಿ ರಿಪೋರ್ಟು ಹಾಕಿದ್ದಾರೆ ಮತ್ತು ಇನ್ನು ಕೆಲವು ಇವಾಗ ಅದು ಇನ್ ಎನಿ ಮೂಮೆಂಟು ಒಂದು ತಡೆಯಾಗೆ ಬರೋ ಸಾಧ್ಯತೆಗಳಿದೆ ಒಂದು ಕನ್ವಿಕ್ಷನ್ ಇಲ್ಲದೆ ಈ ರೀತಿ ಸುಮ್ಮನೆ ನಿಮಗಿಷ್ಟ ಇಲ್ಲದೆ ಇರೋರೆಲ್ಲ ದೇಶ ವಿರೋಧಿ ಆಗ್ತಾರೆ ಅಂದರೆ ನಾವು ರೀ ದೇಶಭಕ್ತರು ನಾವು ಸಮಾನತಾವಾದಿಗಳು ನಾವು ಅಂಬೇಡ್ಕರ್ ಪೆರಿಯಾರ್ ಬಸವ ಶರಣ ತತ್ವ ಕುವೆಂಪು ಸಿದ್ಧಾಂತ ನಡುವೆ ಅವರ ಹಾದಿಯಲ್ಲಿ ನಾವು ನಡೆಯೋ ಪ್ರಯತ್ನ ಪಡ್ತಾ ಇರೋದು ನೀವು ಕೋಮು ದ್ವೇಷಗಳು ಸುಳ್ಳು ಯಥಾಸ್ಥಿತಿವಾದ ಅಸಮಾನತೆ ಮುಂದುವರಿಸ್ತಾ ಇರೋ ಶಕ್ತಿಗಳು ನೀವು ನಮಗೆ ದೇಶ ವಿರೋಧಿ ಮಾಡ್ತಿರೋದು ಅನ್ನೋದು ಜನರಿಗೆ ಗೊತ್ತಿದೆ ಈಗ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿರೋದಕ್ಕೆ ಸಂಬಂಧಪಟ್ಟ ಏನಾದರೂ ದಾಖಲೆಗಳೇನಾದರೂ ಕೊಟ್ಟಿದ್ದಾರಾ ಇಲ್ಲ ಅಂತಂದರೆ ಇದೇನೋ ಒಂದು ರೀತಿಯಾದಂಥ ಷಡ್ಯಂತ್ರ ಅನಿಸುತ್ತೆ ನಮಗೆ ಖಂಡಿತ ಇದು ಷಡ್ಯಂತ್ರ ಇದು ಒಂದು ಸುಮ್ಮನೆ ಹುಟ್ಟಾಕ್ಸೋದು ನಮ್ಮನ್ನು ವಿಚಾರದಲ್ಲಿ ಸೋಲ್ಸೋಕ್ಕಾಗದೆ ನಮ್ಮನ್ನು ಬಾಯಿ ಮುಚ್ಚಿಸೋಕ್ಕಾಗದೆ ನಮ್ಮನ್ನು ಹೆದರ್ಸೋಕ್ಕಾಗದೆ ನಮಗೆ ಸುಳ್ಳು ಸುಳ್ಳು ಆಪಾದನೆ ಮಾಡಿಕೊಂಡು ಒಂದು ಷಡ್ಯಂತ್ರ ಅನ್ನೋದು ಹೇಳಿದ್ರೆ ಸುಳ್ಳಿಲ್ಲ ಇದು ಇವತ್ತು ನೆನ್ನೆ ಶುರುವಾಗಿರೋದಲ್ಲ ನಾನು ಹೋರಾಟ ಶುರು ಮಾಡಿದ್ದು ಎರಡು ಸಾವಿರದ ಹನ್ನೊಂದು ಆ್ಯಂಟಿ ಕರಪ್ಷನ್ ಮೂವ್ಮೆಂಟಿಂದ ಅದಾದಮೇಲೆ ಎಂಡೋಸಲ್ಫನ್ನು ಗೆದ್ವಿ ದಿಡ್ಡಳ್ಳಿ ಹೋರಾಟನು ಗೆದ್ವಿ ಅನೇಕ ಹೋರಾಟ ಗೆದ್ವಿ ಯಾವಾಗ ನಾನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬ್ರಾಹ್ಮಣ್ಯ ಅನ್ನೋದು ನಿಂತ್ಕೊಂಡು ಅದು ಒಂದು ವ್ಯವಸ್ಥಿತ ಪಿಡುಗು ಅನ್ನೋ ಅವಾಗ ಹಿಂದುತ್ವ ಲಾಬೀಸ್ಗಳು ಜಾತಿ ಲಾಬೀಸ್ಗಳು ಎಷ್ಟೋ ಯಥಾಸ್ಥಿತಿ ಶಕ್ತಿಗಳು ನನ್ನ ಮೇಲೆ ಕೇಸ್ ಹಾಕಕ್ಕೆ ಶುರು ಮಾಡಿದ್ರು ಅದರಿಂದ ಸತತವಾಗಿ ನನಗೆ ಜೈಲುಗಳ ಮೇಲೆ ಹಾಕಿ ಎರಡು ವರ್ಷಗಳಲ್ಲಿ ಒಂದು ಏನೋ ಒಂದು ಕೇಸು ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವರು ಇದನ್ನು ಈ ವ್ಯವಸ್ಥಿತ ಶಕ್ತಿಗಳು ಮಾಡಿದ್ದಾರೆ ನನ್ನ ಮೇಲೆ ಯಾವ ದೇಶ ವಿರೋಧಿ ಒಂದೂ ಮಾಡಿಲ್ಲ ಮಾಡೋ ಪ್ರಶ್ನೆಯೂ ಇಲ್ಲ ಮತ್ತು ಎರಡನೇದಾಗಿ ಮಾಡಿದ್ದರೆ ನೀವು ಕನ್ವಿಕ್ಷನ್ ತೋರಿಸಿ ಎಲ್ಲಿದೆ ನೀವು ಸುಮ್ಮನೆ ಸುಳ್ಳು ಆಗ್ತಾ ಇದ್ದರೆ ಎಲ್ಲ ನಮಗೆ ಕೋರ್ಟ್ಸ್ಗಳಲ್ಲಿ ನಮಗೆ ತಡೆಯಾಗ್ನೆ ಸಿಕ್ಕಿ ರದ್ದು ಆಗ್ತಾ ಇದೆ ನಮ್ಮದು ಕೇಸ್ಗಳೆಲ್ಲ ಹಾಗಿದ್ದಾಗ ಅದು ಸುಳ್ಳು ಮೇಲೆ ಹಾಕಿರೋ ಕೇಸ್ಗಳು ಹಾಗಿದ್ದಾಗ ನಿಮಗೆ ಯಾವ ಎವಿಡೆನ್ಸ್ ಇಲ್ಲ ನಾನು ಕೂಡ ಒಂದು ವರ್ಷದಿಂದ ನೀವು ಎಂಟು ಹತ್ತು ತಿಂಗಳಿಂದ ಶೋ ಕಾಸ್ ನೋಟಿಸ್ ತೋರಿಸಿ ನಾವು ಯಾಕೆ ರದ್ದು ಮಾಡಬಾರ್ದು ಅನ್ನೋದ ರೀತಿಯಲ್ಲಿ ಇಪ್ಪತ್ತೈದು ಮೂವತ್ತು ಫೋಟೋಗ್ರಾಫ್ಸ್ ಕೊಟ್ಟು ನಾನು ಒಂದು ಐದಾರು ಪೇಜ್ ಡಾಕ್ಯುಮೆಂಟ್ ಕೊಟ್ಟು ಎಲ್ಲ ಎವಿಡೆನ್ಸು ಹೇಗೆ ನಮ್ಮ ಕುಟುಂಬ ನಾವು ಸ ನೂರಾರು ಸಾವಿರಾರು ವರ್ಷದಿಂದ ನಾವು ಕರ್ನಾಟಕದವರೇ ಮತ್ತು ಮುಖ್ಯವಾಗಿ ನನ್ನ ಭಾವನಾತ್ಮಕ ನಮ್ಮ ಅಜ್ಜಿಗಳು ಇಲ್ಲೇ ಇದ್ದಾರೆ ನಾನು ನಮ್ಮ ಫ್ಯಾಮಿಲಿಗಳು ಏನಿದೆ ನಾನು ಇಲ್ಲೇ ಮದುವೆ ಆಗಿದ್ದೀನಿ ಕೂಡ ನನ್ನ ಅವರು ಇಂಡಿಯನ್ ಸಿಟಿಸನ್ನು ಮತ್ತು ನಮಗೆ ನಮ್ಮ ಸಿನಿಮಾದಲ್ಲೂ ಎಷ್ಟೋ ಕೋಟಿ ಕೋಟಿ ಬಂಡವಾಳ ಹಾಕಿರೋ ಪ್ರೊಡ್ಯೂಸರ್ಸ್ಗಳಿದ್ದಾರೆ ಮತ್ತು ನಮ್ಮ ಸಮಾಜ ಸೇವೆ ಹೋರಾಟಗಳು ಎಲ್ಲರೂ ಕೂಡ ನಾನು ಬರೆದು ಹಾಕಿದ್ದೀನಿ ಇವರು ಒಂದು ಮಾತು ಒಂದು ಮಾತಲ್ಲ ಎರಡು ಅಕ್ಷರದಲ್ಲಿ ಇದು ಎಕ್ಸ್ಪ ಇದು ಕಾರಣನೇ ಅಲ್ಲ ನೀವು ಎಕ್ಸ್ಪ್ಲನೇಷನೇ ಕೊಟ್ಟಿಲ್ಲ ಅನ್ನೋ ರೀತಿಯಲ್ಲಿ ಇದು ಅನ್ಸ್ಯಾಟಿಸ್ಫ್ಯಾಕ್ಟರಿ ಅಂದರೆ ನಿಮ್ಮ ಕಿವಿಗೆ ಇಷ್ಟ ಇಲ್ದಿರೂ ನೀವು ಕಾರಣ ಆದರೂ ಕೊಡಿ ನ್ಯಾಚುರಲ್ ಜಸ್ಟಿಸ್ ಕೊಡಿ ನಿಜವಾಗ್ಲೂ ಸಮಸ್ಯೆ ಇದೆ ನಾನು ಅದನ್ನು ಬಗೆಹರಿಸಿದ್ದೀನಿ ಅನ್ನೋದು ನನಗೆ ಕಾನ್ಫಿಡೆನ್ಸ್ ಇದೆ ಅದು ಬಿಟ್ಟು ನಿಮಗಿಷ್ಟ ಇಲ್ಲ ಅನ್ನೋ ಕಾರಣಕ್ಕೆ ನೀವು ಈ ರೀತಿ ನಮ್ಮನ್ನು ರದ್ದು ಮಾಡೋದು ಇದು ಅನ್ಡೆಮೊಕ್ರಾಟಿಕ್ಕು ಮತ್ತು ಇದು ಎಲ್ಲೋ ಒಂದು ಕಡೆ ಒಂದು ಸರ್ವಾಧಿಕಾರಿ ಹತ್ರ ಹೋಗ್ತಾ ಇದೆಯಾ ಹೊರತು ಇದನ್ನು ಪ್ರಜಾಪ್ರಭುತ್ವ ಅಂತ ಹೇಳೋಕ್ಕಾಗಲ್ಲ ಸರ್ ನಿಮಗೆ ಎಷ್ಟು ದಿನಗಳ ಕಾಲ ಟೈಮ್ ಕೊಟ್ಟಿದ್ದಾರೆ ಮತ್ತು ನಿಮ್ಮ ಮುಂದಿನ ಓರಾ ಟೈಮ್ಸ್ ನಮಗೆ ಈ ಏನು ಇದರಲ್ಲಿ ನೋಟಿಸ್ನಲ್ಲಿ ನನ್ನ ಅಂಬೇಡ್ಕರ್ ಜಯಂತಿ ದಿನ ಬೆಳಗ್ಗೆ ಬಂತು ನನಗೆ ಇವಾಗ ತಕ್ಷಣಕ್ಕೆ ನಮ್ಮ ಓ ಸಿ ಐ ನನ್ನ ಸಿದ್ಧ ನಮ್ಮ ರದ್ದು ಮಾಡಿದ್ದಾರೆ ಮತ್ತು ನನಗೆ ಹದಿನೈದು ದಿನ ಕಾಲ ಕೊಟ್ಟಿದ್ದಾರೆ ನಾನು ಏನು ನನ್ನ ಓಸಿಯನ್ನು ವಾಪಸ್ ಕೊಡೋಕ್ಕೆ ನಾನೇನು ಮಾಡ್ತೀನಿ ಅಂದರೆ ಈ ಸಂದರ್ಭ ಹದಿನೈದು ದಿನ ಕಾಲದಲ್ಲಿ ಇವಾಗಲೇ ನಿನ್ನೆ ಲಾಯರ್ ಹತ್ರ ಮಾತಾಡಿದ್ದೀನಿ ನಾವು ಒಂದು ಸ್ಟೇ ಆರ್ಡರ್ ತರಬೇಕು ಒಂದು ರಿಟ್ ಪೆಟಿಷನ್ ಕೊಡಬೇಕು ಒಂದು ಕಾನೂನಾತ್ಮಕವಾಗಿ ನಾವು ಏನೇನು ಹೋರಾಟ ಮಾಡಬೇಕು ಪ್ರತಿಯೊಂದು ಮಾಡ್ತೀವಿ ಎಲ್ಲ ಎವಿಡೆನ್ಸ್ ಪೇ ಮಾಡಿಕೊಂಡು ಇದು ಒಂದು ಖಂಡಿತ ಒಂದು ಪಿತೂರಿ ನಡೀತಾ ಇದೆ ಅಂತ ನಾನು ಹೇಳಂಗೆ ಎಲ್ಲಕ್ಕೆ ಹೋರಾಟ ಮಾಡ್ತೀನಿ ಫೈಟ್ ಮಾಡ್ತೀವಿ ಪ್ರತಿ ಒಂದು ಹೋರಾಟವೂ ಫೈಟೇ ಒಂದು ಜನಪರವಾಗಿ ಶೋಷಿತ ವರ್ಗ ಅನ್ಯಾಯದ ಒಳಗಿರೋರಿಗೂ ಫೈಟ್ ಮಾಡಿದ್ಮೇಲೆ ನಾವು ಇಲ್ಲಿ ಇದ್ಕೊಂಡು ನಮ್ಮ ಕರ್ನಾಟಕ ನಾಡಿಗೆ ಸೇವೆ ಮಾಡ್ಬೋದು ಅನ್ನೋ ಒಂದು ಫೈಟು ನಾನು ಕೂಡ ನನಗೆ ಅಮೆರಿಕಾಗ ಹೋಗೋಕ್ಕೆ ಯಾವ ಆಸಕ್ತಿ ಇಲ್ಲ ಅಮೆರಿಕ ನಾನು ಆಗಲಿ ಹದಿನೆಂಟು ವರ್ಷದ ಹಿಂದೆ ಬಿಟ್ಟು ಬಂದಿದ್ದೀನಿ ಕರ್ನಾಟಕದಲ್ಲಿ ಇದ್ದು ನನ್ನ ಜೀವ ಪೂರ ಇಲ್ಲೇ ಸೇವೆ ಮಾಡಬೇಕು ಅನ್ನೋ ನನ್ನ ಉದ್ದೇಶ ಅದನ್ನು ಕಸ್ಕೊತಾ ಇದ್ದಾರೆ ಅಂದರೆ ಇದು ಜನಪರ ಸರ್ಕಾರ ಜನಪರ ವ್ಯವಸ್ಥೆ ಅಲ್ಲವೇ ಅಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇತ್ತೀಚಿನ ದಿನಗಳಲ್ಲಿ ಸಮಾಜಮುಖಿಯಾದಂಥ ಹೋರಾಟಗಳು ಅದೇ ರೀತಿಯಾಗಿ ಸಂವಿಧಾನದ ರಕ್ಷಣೆ ಮಾಡುವಂಥ ಹೋರಾಟಗಳನ್ನು ಯಾರೆಲ್ಲ ಮಾಡ್ತಿದ್ದರೋ ಅವರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂಥ ಕೆಲಸವನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮಾಡ್ತಿದೆ ಅನ್ನೋದಕ್ಕೆ ಇದು ಒಂದು ರೀತಿಯಾದ ಕೂಡ ಸಾಕ್ಷಿ ಅಂತಲೂ ಕೂಡ ಹೇಳ್ಬೋದು ಹಾಗಾಗಿ ಹೋರಾಟಗಾರರ ಆತ್ಮ ಮನೋಬಲ ಮತ್ತು ಆತ್ಮಸ್ಥೈರ್ಯವನ್ನು ಕುಗ್ಗಿಸಿದ್ರೆ ಎಲ್ಲ ಒಂದು ಕಡೆ ಯಾರೂ ಕೂಡ ಮುಂದೆ ಹೋರಾಟವನ್ನು ಮಾಡೋದಿಲ್ಲ ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಿದೆ ಹಾಗಾಗಿ ನಟ ಚೇತನ್ ಅವರಿಗೆ ಅವರ ಹೋರಾಟಕ್ಕೆ ಜಯ ಸಿಗಲಿ ಅನ್ನೋದು ಪವಟಿಯ ಆಗ್ರಹ ಇದೆ ಕ್ಯಾಮ್ರಾಮನ್ ಪವನ್ ಜೊತಿ ಮಲಡಲಿ ಶ್ರೀಧರ್ ಪವರ್ ಟಿವಿ ಬೆಂಗಳೂರು thank you